ಹಾಯ್ ಫ್ರೆಂಡ್ಸ್, ನೀವೇನಾದರೂ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ನ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗಿಂದ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ಸಲ್ಲಿ ಪರ್ಚೇಸ್ ಮಾಡ್ಕೋಬೇಕಂತ ಅನ್ಕೊತಾ ಇದ್ದೀರಾ? ಆದರೆ ಈ ವಿಡಿಯೋನ ಕೊನೆ ತಕ್ಕ ವಾಚ್ ಮಾಡಿ. ನಾವು ಬಂದಿದ್ದೀವಿ ಗೋಲ್ಡ್ ಮ್ಯಾಕ್. ಸೊ ಈ ಶಾಪ್ ಬಂದು ಮಾಗಡಿ ಮೇನ್ ರೋಡ್ ಕಾಮಾಕ್ಷಿ ಪಾಳ್ಯದಲ್ಲಿ ಲೊಕೇಟ್ ಆಗಿದೆ ಫ್ರೆಂಡ್ಸ್. ಕಂಪ್ಲೀಟ್ ಡೀಟೇಲ್ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಇವ್ರದೇ ಓನ್ ಬ್ರ್ಯಾಂಡ್ ಗೋಲ್ಡ್ ಮ್ಯಾಕ್ ಅಂತ ಇರುತ್ತೆ. ಕಂಪ್ಲೀಟ್ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ ಎಲ್ಲ ಕೂಡ ಸಿಗುತ್ತೆ. ರೀಟೇಲ್ ಕೊಡಲ್ಲ ಫ್ರೆಂಡ್ಸ್, ಓನ್ಲಿ ಹೋಲ್ಸೇಲು. ಸೊ ನೀವು ಸೇಲ್ ಪರ್ಪಸ್ಗೆ ಅಥವಾ ನಿಮ್ಮ ಮನೆ ಪರ್ಪಸ್ಗೋಸ್ಕರ ಪರ್ಚೇಸ್ ಮಾಡ್ಕೋಬೇಕು, ಕ್ವಾಂಟಿಟಿ ಬೇಕು, ಮಿನಿಮಮ್ 10,000 ಅಬೌವ್ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಡೈರೆಕ್ಟ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಇವ್ರ ಹತ್ರ ಇರೋ ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟ್ ಮೇಲೂ ಗೋಲ್ಡ್ ಮ್ಯಾಕ್ ಅಂತ ಇವ್ರದೇ ಓನ್ ಬ್ರ್ಯಾಂಡ್ ಇರುತ್ತೆ ಫ್ರೆಂಡ್ಸ್. ತುಂಬ ಶಾಪ್ಸ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರ್ಸ್ ಇನ್ ಬ್ಯಾಂಗ್ಳೂರ್ ಅಂತಲೂ ಹೇಳ್ಬೋದು. ಸೊ ಯಾರಾದರೂ ಕ್ವಾಂಟಿಟಿ ವೈಸ್ ಸೇಲ್ ಪರ್ಪಸ್ಗೆ ಪರ್ಚೇಸ್ ಮಾಡ್ಕೋಬೇಕಂದ್ರೂ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಂದು ಪೀಸ್ ಎರಡು ಪೀಸ್ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಬಲ್ಕ್ ಕ್ವಾಂಟಿಟಿ ಮಾತ್ರನೇ ಕೊಡ್ತಾರೆ. ಸೊ ಯಾಕಂದರೆ ಮ್ಯಾನುಫ್ಯಾಕ್ಚರ್ಸ್, ಸೊ ರೀಟೇಲ್ ಕೊಡೋಲ್ಲ, ಓನ್ಲಿ ಹೋಲ್ಸೇಲ್ ಇರುತ್ತೆ. ವಿಡಿಯೋನ ಕೊನೆ ತಕ್ಕ ವಾಚ್ ಮಾಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಶಾಪ್ ನೇಮ್ ಸರ್? ನಮ್ದು ಗೋಲ್ಡ್ ಮ್ಯಾಕ್ ಬ್ರ್ಯಾಂಡ್ ಓನ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ ಸರ್. ಹೌಸ್ ವೈರಿಂಗ್ ಕಿ, ಬಿಲ್ಡರ್ ಕಿ, ಅಂಗಡಿ ಅವರ್ ಕಿ, ವೈರ್ ಟು ಚುಚ್ಚಸ್ ಆಲ್ ರೇಂಜ್, ಆರ್ಡರ್ ಚುಚ್ಚ ವೈರ್ MCB ಓನ್ ಪ್ರಾಡಕ್ಟ್ ಎ ಟು ಜೆಡ್. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ತದೆ. ಗೋಲ್ಡ್ ಮ್ಯಾಕ್ ಬ್ರ್ಯಾಂಡೇ ಸಿಗ್ತದೆ. ಬೇರೆ ಬ್ರ್ಯಾಂಡ್ ಬೇಕು ಅಂದ್ರೆ ನಮ್ಗೆ ಕಾಲ್ ಮಾಡಬೇಡ, ಬರೀ ನಮ್ಮ ಬ್ರ್ಯಾಂಡೇ ನಮ್ಮ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸಿಕ್ಕೋದು. ಇದಕ್ಕೆ ನಮ್ಮ ಕ್ವಾಲಿಟಿ ಫುಲ್ ಗ್ಯಾರಂಟಿ ಇರ್ತದೆ, ರೇಟ್ ಫುಲ್ ಗ್ಯಾರಂಟಿ ಇರ್ತದೆ, 10 ಇಯರ್ಸ್ ಪೀಸ್ ಟು ಪೀಸ್ ಕ್ವಾಲಿಟಿ ಗ್ಯಾರಂಟಿ ಇರ್ತದೆ. 10 ಇಯರ್ಸ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ, ಏನಾದ್ರೂ ಮೇ ಬಿ ಪ್ರಾಬ್ಲಮ್ ಬಂದ್ರೆ. ಸೊ ಆಲ್ಮೋಸ್ಟ್ ಪ್ರಾಬ್ಲಮ್ ಬರಲ್ಲ. ಸೊ ಸುಮಾರು ವರ್ಷದಿಂದ ಸೇಲ್ ಮಾಡ್ತಾ ಇದಾರೆ. ಸೊ ಇದೆಲ್ಲ ಇವ್ರದೇ ಓನ್ ಬ್ರ್ಯಾಂಡು. ಏನೇನು ಐಟಮ್ ಇವತ್ತು ನಾವು ತೋರಿಸಿದೀವೋ ಎಲ್ಲ ಕೂಡ ಇವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಐಟಮ್ಸ್. ಕ್ವಾಲಿಟಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಅಂಡ್ ಪ್ರೈಸಸ್ಸು ಅಷ್ಟೇ ಫ್ರೆಂಡ್ಸ್, ತುಂಬ ರೀಸನಬಲ್ ಇದೆ. ಬಟ್ ಮಿನಿಮಮ್ ಕ್ವಾಂಟಿಟಿ ಅಂತೂ ಕಂಪಲ್ಸರಿ ಪರ್ಚೇಸ್ ಮಾಡಲೇಬೇಕಾಗತ್ತೆ. ಸೊ ಮೇನ್ ಯಾರಾದರೂ ಬಿಲ್ಡರ್ಸ್ ಇದೆ, ಕಾಂಟ್ರಾಕ್ಟ್ ತಗೊಂಡಿರ್ತೀರಾ ಎಲೆಕ್ಟ್ರಿಕ್ ವೈರಿಂಗ್ ಮಾಡೋದು ಎಲ್ಲ ಕೂಡ, ಸೊ ಎ ಟು ಜೆಡ್ ಕಲೆಕ್ಷನ್ಸ್ ನಿಮಗೆ ನಿಮ್ಮ ಹತ್ರನೇ ಸಿಗುತ್ತೆ ಅಲ್ಲ ಸರ್? ಎ ಟು ಜೆಡ್ ಪ್ಲಸ್ ಕಸ್ಟಮರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸುಮ್ನೆ ಸುಮ್ನೆ ಫೋನ್ ಲೋ ರೇಟ್ ಹೇಳೋ ಆಗಲ್ಲ. 500 ಐಟಮ್ಸ್ ಇದೆ. ಬಟ್ ಇದೇ ಕೂಡ ಚುಚ್ಚು 20 ವೆರೈಟಿ ಚುಚ್ ಇರ್ತದೆ. ಚುಚ್ ಏನ್ ರೇಟ್ ಕೇಳ್ತಾರೆ, ಚುಚ್ 10 ರೂಪಾಯಿ ಇರ್ತದೆ, 20 ರೂಪಾಯಿ ಇರ್ತದೆ, 12 ರೂಪೀಸ್ ಇರ್ತದೆ, 16 ರೂಪೀಸ್ ಇರ್ತದೆ. ಇದಕ್ಕೆ ಏನ್ ಕಸ್ಟಮರ್ ಗೆ ಬೇಕು ಅಂದ್ರೆ ಫಸ್ಟ್ ಅಲ್ಲಿ ಬಂದು ಚಾಯ್ಸ್ ಮಾಡಿ ಕ್ವಾಲಿಟಿ ಆಮೇಲೆ ರೇಟ್ ಆಮೇಲೆ ಕೊಟೇಶನ್ ತಗೊಳ್ಳಿ ಆಮೇಲೆ ಪರ್ಚೇಸ್ ಮಾಡಿ. ಸೊ ಮೇನ್ ಥಿಂಗ್ ಹೆಂಗ್ ಮೋಸ ಆಗ್ತಾ ಇದಾರೆ ಎಲೆಕ್ಟ್ರಿಕ್ ಐಟಮ್ ಅಲ್ಲಿ ಅಂದ್ರೆ, ಮೇನ್ ಎಲೆಕ್ಟ್ರಿಕ್ ಐಟಮ್ಸ್ ಅಂದ್ರೆ ಜ್ಞಾಪಕ ಬರೋದು ಸ್ವಿಚಸ್. ಸೊ ಡೈರೆಕ್ಟ್ ಬರ್ತಾರೆ, ಸ್ವಿಚಸ್ ಪ್ರೈಸ್ ಕೇಳ್ತಾರೆ ಅಷ್ಟೇ. ಈ ಹೋಲ್ಡರ್ಸ್ ಆಗ್ಲಿ ಬೇರೆ ಬೇರೆ ಐಟಮ್ ಪ್ರೈಸ್ ಕೇಳಲ್ಲ. ಬಟ್ ಓ ಇಲ್ಲಿ ಸ್ವಿಚಸ್ ಕಡಿಮೆ ಇರುತ್ತೆ ಅಂತ ಪರ್ಚೇಸ್ ಮಾಡ್ಬಿಡ್ತಾರೆ. ಕೊಟ್ಬಿಡ್ತಾರೆ 5 ರೂಪಾಯಿ ಲಾಸ್ಟ್ ಮಾಡಿ ಅವ್ರು ಕೊಡ್ತಾರ. ಬಟ್ ಈ ಗೇಮಿಂಗ್ ಬಿಸ್ನೆಸ್ ನಮ್ಮ ಕಡೆ ಈ ತರ ಇರಲ್ಲ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಡೈರೆಕ್ಟ್ ನಮ್ದು ರೇಟ್ ಇರ್ತದೆ. 100% ಜೆನ್ಯನ್ ಪ್ರಾಡಕ್ಟ್, ನಮ್ಮ ಡೂಪ್ಲಿಕೇಟ್ ಏನು ಆಗಲ್ಲ. ಯಾಕಂದ್ರೆ ನಮ್ದು ಓನ್ ಬ್ರ್ಯಾಂಡ್. ಇದಕ್ಕೆ ನಮ್ಮ ಅಲ್ಲಿ ಡೂಪ್ಲಿಕೇಟ್ ವಿಷಯ ಅಲ್ಲೋ ರೇಟ್ ವಿಷಯ ಅಲ್ಲೋ 1 ರೂಪಾಯಿ ಕೂಡ ಡಿಫೆಕ್ಟ್ ಬರಲ್ಲ. ಯಾರು ಬರ್ಲಿ, ಚಿಕ್ಕ ಹುಡುಗನ್ ಬರ್ಲಿ, 100 ಇಯರ್ಸ್ ನ ಬರ್ಲಿ, ರೇಟ್ ಮಾತ್ರ ನಮ್ದು ಫಿಕ್ಸ್ ರೇಟ್ ಇರ್ತದೆ. ಮ್ಯಾನುಫ್ಯಾಕ್ಚರಿಂಗ್ ರೇಟೇ ಕೊಡ್ತದೆ, ನಮ್ಮ ರಿಟೇಲರ್ ರೇಟ್ ಕೊಡಲ್ಲ. ಡೈರೆಕ್ಟ್ ಮಿನಿಮಮ್ ಕ್ವಾಂಟಿಟಿ ಎಷ್ಟು ತಗೋಬೇಕಾಗುತ್ತೆ? ಮಿನಿಮಮ್ 10,000-20,000 ಇದ್ರೆ ಬನ್ನಿ, ಸುಮ್ನೆ ಚಿಕ್ಕ ಚಿಕ್ಕ ಐಟಮ್ ಕೊಡಲ್ಲ. ಓಕೆ. ಸೊ ಮಿನಿಮಮ್ ಬಿಲ್ಡಿಂಗ್ 10,000 ಅಬೋವ್ ಇದ್ರೆ ಡೈರೆಕ್ಟ್ ಬಂದು ಪರ್ಚೇಸ್ ಮಾಡಬಹುದು. ಸೊ ಜೆನ್ಯೂನ್ ಶಾಪ್ ಫ್ರೆಂಡ್ಸ್, ನೀವು ಬಿಲೀವ್ ಮಾಡಿ ಟ್ರಸ್ಟ್ ಮಾಡಿ ಪರ್ಚೇಸ್ ಮಾಡಬಹುದು. ಅಂಡ್ ಪ್ರಾಪರ್ ರೆಸ್ಪಾನ್ಸ್ ಕೊಡ್ತಾರೆ. ಬಟ್ ಆನ್ಲೈನ್ ಅಲ್ಲಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ. ನೀವ್ ಏನೇ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ವಿಸಿಟ್ ಮಾಡಿ, ಯಾಕಂದ್ರೆ ಅವ್ರಿಗೂ ಟೈಮ್ ಇರಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ. ನೀವ್ ಇಲ್ಲಿ ಬಂದು ಕ್ವಾಲಿಟಿ ಚೆಕ್ ಮಾಡಿ ಪ್ರೈಸಸ್ ವೆನ್ ಎನ್ಕ್ವೈರಿ ಎಲ್ಲ ಮಾಡ್ಬಿಟ್ಟು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಪರ್ಚೇಸ್ ಮಾಡಿ. ಈಚ್ ಅಂಡ್ ಎವರು ಐಟಮ್ಸ್ ಈ ತರ ಕ್ಯಾಟ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಪ್ರೈಸ್ ರೇಂಜು. ಸೊ ಬೇಕಾದ್ರೆ ನೀವು ವಿಸಿಟ್ ಮಾಡಿದ್ರೆ ಈ ತರ ನಿಮ್ಗೆ ಕ್ಯಾಟ್ಲಾಗ್ ಕೊಡ್ತಾರೆ, ಏನೇನು ಐಟಮ್ ಇದೆ, ಎಷ್ಟೆಷ್ಟು ರೇಂಜ್ ಬರುತ್ತೆ. ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೇಂಜಸ್ ಇದೆ. ಅಂಡ್ ಮೆಷರ್ಮೆಂಟ್ಸ್ ಕೂಡ ಡಿಫ್ರೆಂಟ್ ಬರುತ್ತಲ್ಲ. ಸೊ ಅದನ್ನ ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡಬಹುದು. ಇದೆಲ್ಲ ಸ್ಯಾಂಪಲಿಂಗ್ ಐಟಮ್ ಮಾತ್ರ ತೋರಿಸ್ತಾ ಇದೀವಿ. ಇದರಲ್ಲಿ ಕ್ವಾಂಟಿಟಿ ಯಾವಾಗಲೂ ಸಿಗುತ್ತಲ್ಲ ಸರ್? ಎನಿ ಟೈಮ್ ಏನ್ ಐಟಮ್ ಎಷ್ಟು ಕ್ವಾಂಟಿಟಿ ಬೇಕು ಅಂದ್ರೆ ಆಲ್ ಸಿಗ್ತದೆ. ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಚ್ ಅಂಡ್ ಎವರಿ ಪ್ರಾಡಕ್ಟ್ ಅಲ್ಲಿ ಗೋಲ್ಡ್ ಮಾರ್ಕ್ ಅಂತ ನೇಮ್ ಇರುತ್ತೆ. ಇದರಲ್ಲಿ 4 ಟೈಪ್ಸ್ ಬರುತ್ತಾ ಸರ್, ಸಪರೇಟ್ ಹೋಲ್ಡರ್ಸ್ ಅಲ್ಲಿ? ಯಸ್ ಯಸ್ ಯಸ್. ಓಕೆ. ಇದೆಲ್ಲ ಸರ್, ಇದೆ MCB MCB ಇದೆಲ್ಲ ಫುಲ್ ರೇಂಜ್ ಬರ್ತದೆ, ಅಪ್ ಟು ಡೇಟ್. ಓಕೆ.
ದೊಡ್ಡ ರೇಂಜ್ ವರ್ಗೆ ಇರ್ತದೆ. ಇದೆ ಸ್ಟಾರ್ಟಿಂಗ್ ಐಟಮ್, ಇದು ಸ್ಟಾರ್ಟಿಂಗ್ ಐಟಮ್. ಲಾಸ್ಟ್ ವರ್ಗೆ ಏನ್ ಬೇಕು ಅಂದ್ರೆ ಸಿಗ್ತದೆ. ಡಬಲ್ ಪೋಲ್, ತ್ರೀ ಪೋಲ್, ಫೋರ್ ಪೋಲ್, ಐಸೋಲೇಟರ್, ಟೋಟಲ್ ರೇಂಜ್ ಸಿಗ್ತದೆ. ಇದೆ ಎಂ ಸಿ ಬಿ, ಇದೆ ಮಾಡ್ಯುಲರ್ ಎಂ ಸಿ ಬಿ ಅಂತ ಹೇಳ್ತಾರೆ. ವರ್ಕಿಂಗ್ ಸೇಮ್ ಬಟ್ ಡಿಫ್ರೆನ್ಸ್, ಇದೆ ಔಟ್ ಸೈಡ್ ಇರ್ತದೆ, ಇದೆ ಬೋರ್ಡ್ ಒಳಗಡೆ ಕೂತಿ ಇರ್ತದೆ. ಇದೆ ಮಾಡ್ಯುಲರ್ ಎಂ ಸಿ ಬಿ, ಇದೆ ಓಪನ್ ಟೈಪ್ ಎಂ ಸಿ ಬಿ. ಇದಕ್ಕೆ ಮೆಟಲ್ ಬಾಕ್ಸ್ ಎಲ್ಲ ಬರ್ತದೆ, ಇದೆಲ್ಲ ಹೋಗ್ತದೆ. ಇದೆಲ್ಲ ಸ್ವಿಚಸ್, ಪ್ಲೇಟ್ ವಿತ್ ಪ್ಲೇಟ್, ಮೆಟಲ್ ಬಾಕ್ಸ್ ಪ್ಲೇಟ್ ಇರ್ತದೆ. ಪ್ಲಸ್ ವುಡ್, ಯಾರು ಮನೆಗೆ ವುಡ್ ಬಾಕ್ಸ್ ಹಾಕಿದ್ರೆ ಕೂಡ ಪ್ಲೇಟ್ ಕಲರ್ ಸಿಗ್ತದೆ, ಕಲರ್ ಸಿಗ್ತದೆ. ಇದೇ ಬರೀ ಮೆಟಲ್ ಬಾಕ್ಸ್ ಪ್ಲೇಟ್. ಸಮ್ ಜನ ವಿಲೇಜ್ ಲೋ ವುಡ್ ಬಾಕ್ಸ್ ಹಾಕಿ ಇರ್ತಾರ, ವುಡ್ ಬಾಕ್ಸ್ ಗೆ ಕೂಡ ಇದೆ ಸೂಟಬಲ್ ಆಗುತ್ತೆ. ವುಡ್ ಇದ್ರೆ ಕೂಡ ನಮ್ಮ ಐಟಮ್ ಪರ್ಚೇಸ್ ಮಾಡಬಹುದು. ಓಕೆ ಸರ್, ಎಲ್ಲಾದ್ಮೇಲೆ ನೋಡಬಹುದು, ಗೋಲ್ಡ್ ಮಾರ್ಕ್ ಅಂತ ನೇಮ್ ಇರುತ್ತೆ. ಇದೆಲ್ಲ ಫ್ಯಾನ್ ಹೋಲ್ಡರ್ಸ್, ರೆಗ್ಯುಲೇಟರ್ಸ್. ಇದರಲ್ಲಿ ಬೇರೆ ಬೇರೆ ಶೇಪ್ಸ್ ಎಲ್ಲ ಇರ್ತದೆ, ವೆರೈಟಿ ಡಿಫ್ರೆನ್ಸ್ ಇರ್ತದೆ. ಸೋ ವಿಡಿಯೋನಲ್ಲಿ ಎಲ್ಲ ಕವರ್ ಮಾಡಕ್ ಆಗಲ್ಲ, ಜಸ್ಟ್ ಸ್ಯಾಂಪಲ್ ಕಲೆಕ್ಷನ್ ಮಾತ್ರ. ಇದೆ ಮಾಡೆಲ್ ಬೇರೆ, ಇದೆ ಬೇರೆ, ಈಗ ಬೇರೆ ಬೇರೆ ಡಿಫ್ರೆನ್ಸ್ ಇರ್ತದೆ. ಇದೆಲ್ಲ ಸಿಂಗಲ್ ಸಿಂಗಲ್ ಸ್ವಿಚಸ್ ಸರ್? ಇದೆ ಬರೋದು ಸಿಂಗಲ್, ಆಮೇಲೆ ಪ್ಲೇಟ್ ಗೆ ಹಾಕ್ತಾರ. ಇಷ್ಟು ಸ್ವಿಚ್ ಬೇಕು, ಇಷ್ಟು ಸಾಕೆಟ್ ಬೇಕು, ಟೂ ವೇ ಬೇಕು, ಬೆಲ್ ಸ್ವಿಚ್ ಬೇಕು, ಇಂಡಿಕೇಟರ್ ಬೇಕು. ಇದೆ ಒಂದ್ ಒಂದ್ ಸಿಂಗಲ್ ಬರೋದು ಐಟಮ್. ಆಮೇಲೆ ಇದೆಲ್ಲ ಏನೇನು ಇಷ್ಟು ಇಷ್ಟು ಬೇಕು ಅಂದ್ರೆ ಆ ಸೈಜ್ ಪ್ಲೇಟ್ ಇರ್ತದೆ. ಪ್ಲೇಟ್ ಲೋ ಸ್ವಿಚ್, ಸಾಕೆಟ್, ಟೂ ವೇ, ಬೆಲ್ ಸ್ವಿಚ್, ಅದೆಲ್ಲ ನಮ್ಗೆ ಯಾವ ತರ ಬೇಕೋ ಆ ತರ ಅರೇಂಜ್ ಮಾಡಬಹುದು. ಇದೆಲ್ಲ ಈಗ ಒಂದ್ ಸ್ಪೆಷಲ್ ನಮ್ದು ಐಟಮ್ ಇದೆ. ಇದೆ 32 mm ಡಿಪಿ ಅಂತ ಹೇಳ್ತಾರ, ಡಿಪಿ ಸ್ವಿಚ್. ಆಲ್ರೆಡಿ ಇದೆ 1 kW ಸ್ಟಾರ್ಟಿಂಗ್, 2 kW ಯೂಸ್ ಮಾಡ್ತಾರ. ಬಟ್ ಡಿಪಿ ಬಹಳ ಕಂಪನಿಗೆ ಡಿಫೆಕ್ಟ್ ಬರ್ತದೆ, ಯಾಕಂದ್ರೆ 2 kW ಎಸಿ, ಗೀಜರ್, ಹೀಟರ್ ಇದೆ ಹಾಕೋದು. ಬಟ್ ನಮ್ಮ ಡಿಪಿ 3000 kW ಕೂಡ ಗ್ಯಾರಂಟಿ ಬಂದ್ ಆಗಲ್ಲ. ಇದೆಲ್ಲ ಒಳಗಡೆ ಬಯೋಮೆಟಲ್ ನ ಒಂದು ಪಾರ್ಟ್ಸ್ ಬರ್ತದೆ, ಆ ಬಯೋಮೆಟಲ್ ನಮ್ಮ ಯೂಸ್ ಮಾಡೋದು ಒಳಗಡೆ. ಇದಕ್ಕೆ ಡಿಪಿಗೆ ಇಷ್ಟು ಲೋಡ್ ಇದ್ರೆ ಹಾಕಿದ್ರೆ ಕೂಡ ಬರ್ನ್ ಆಗಲ್ಲ. ಸ್ಪೆಷಲ್ ಐಟಮ್ ಇದೆಲ್ಲ ಬಯೋಮೆಟಲ್ ಮೆನ್ಷನ್ ಮಾಡಿ ಇರ್ತದೆ, ಇದಕ್ಕೆ 100% ಗ್ಯಾರಂಟಿ ಇರ್ತದೆ. ಇದೆಲ್ಲ ಆರ್ಡರ್ ಹಾಕೋದಕ್ಕೆ ಪ್ಲೇಟ್, ಬ್ಯಾಕ್ ಸೈಡ್ ಇದೆ ಆರ್ಡರ್ ಹಾಕಿ ಇರ್ತಾರ ಫಿಟ್ಟಿಂಗ್ ಮಾಡೋದು. ಪ್ಲಸ್ ಇದೆ ಡೈರೆಕ್ಟ್ ವಿದೌಟ್ ಪ್ಲೇಟ್ ಇದ್ರೆ ಬೋರ್ಡ್ ಮೇಲೆ ಆರ್ಡರ್ ಹಾಕಬಹುದು. ಬೋರ್ಡ್ ಮೇಲೆ ಡೈರೆಕ್ಟ್ ಈ ಆರ್ಡರ್ ಹಾಕಿದ್ರೆ ಬ್ಯಾಕ್ ಸೈಡ್ ಪ್ಲೇಟ್ ಬೇಕು, ಇದೆ ಇದ್ರೆ ಡೈರೆಕ್ಟ್. ಸೋ ಈ ತರ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಬೋದು, ಅಲ್ಲ ಏನ್ ಬೇಕು ಅಂದ್ರೆ ಮಾಡಬಹುದು. ಇದೆಲ್ಲ ಮತ್ತೆ ಮಾಮೂಲ್ ಓಲ್ಡ್ ವಿಲೇಜ್ ಇದೆ, ಓಲ್ಡ್ ಓಲ್ಡ್ ಟೈಪ್. ಸೋ ಇವಾಗ ಟ್ರೆಂಡಿಂಗ್ ಪ್ಯಾಟರ್ನ್ ಸಿಗುತ್ತೆ, ಓಲ್ಡ್ ಪ್ಯಾಟರ್ನ್ ಬೇಕಾದ್ರೆ ಅದು ಕೂಡ ಸಿಗುತ್ತೆ. ಇದೆಲ್ಲ ನಾವು ತುಂಬಾ ಓಲ್ಡ್ ಟೈಪ್ ಅಲ್ಲಿ ನೋಡಿದ್ವಿ, ಹ್ಯಾಂಗ್ ಮಾಡ್ತಾ ಇದ್ರಿ ಈ ತರ. ಸೊ ಆ ತರ ಹೋಲ್ಡರ್ಸ್ ಸಿಗುತ್ತೆ, ಮತ್ತೆ ಈ ತರ ಹೋಲ್ಡರ್ಸ್ ಬೇಕಾದ್ರೆ ಈ ತರ ಹೋಲ್ಡರ್ಸ್ ಇದೆ. ಇದೆ ನ್ಯೂ ಬಾಕ್ಸ್ ಇದ್ರೆ ಕೂಡ ಸಿಗ್ತದೆ, ಈ ತರ ಬಾಕ್ಸ್ ಟೈಪ್ ಬೇಕಾದ್ರೂ ಸಿಗುತ್ತೆ. ಬಟ್ ಮೋರ್ ವರ್ಕಿಂಗ್ ಇಸ್ ಸೇಮ್. ಓಕೆ, ವರ್ಕಿಂಗ್ ಇಸ್ ಸೇಮ್, ಬಟ್ ಸೇಮ್ ಬ್ರ್ಯಾಂಡ್ ವರ್ಕಿಂಗ್ ಎಲ್ಲ ಸೇಮ್. ಓಕೆ, ಇದೆಲ್ಲ ಸರ್ ಇದೆ ಸೀಲಿಂಗ್ ರೋಸ್. ಏನ್ ವೈರ್ ಗೈರ್ ತಕೋಬೇಕು ಅಂದ್ರೆ ಸೀಲಿಂಗ್ ಗೆ ಹಾಕ್ತಾರ. ಓಕೆ, ಇದೆ ಚಿಕ್ಕದು, ಇದೆ ದೊಡ್ಡದು ಬರುತ್ತೆ, ಬಟ್ ವರ್ಕಿಂಗ್ ಇಟ್ ಸೇಮ್. ನಾರ್ಮಲ್ ಟೂ ಪಿನ್ ಟಾಪ್, ತ್ರೀ ಪಿನ್ ಟಾಪ್, ಗೀಜರ್, ಹೀಟರ್ ಹಾಕ್ತಾರಲ್ಲ. ಹೌದೌದು, ಸಪರೇಟ್ ಸಿಗುತ್ತೆ. ಎ ಟು ಜೆಡ್ ಸ್ವಿಚಸ್ ರೇಂಜ್, ಹೌಸ್ ವೈರಿಂಗ್ ವೈರ್ ತೋನೆ ಸ್ವಿಚ್ ರೇಂಜ್, ಎ ಟು ರೇಂಜ್. ಇದೆ ಔಟ್ ಸೈಡ್, ಯಾರು ಔಟ್ ಸೈಡ್ ಆಫೀಸ್ ಗೆ ಫಿಟ್ಟಿಂಗ್ ಮಾಡಬೇಕು ಬೋರ್ಡ್ ಇಲ್ಲ ಅಂದ್ರೆ, ಬೋರ್ಡ್ ಇಲ್ಲ ಅಂದ್ರೆ ಡೈರೆಕ್ಟ್ ಸ್ವಿಚ್ ಹಾಕ್ತಾರ, ಔಟ್ ವೈರಿಂಗ್ ಹಾಕ್ತಾರ. ಇದಕ್ಕೆ ಇದು ಬಾಕ್ಸ್, ಇದೆ ಬಾಕ್ಸ್, ಇದೆ ಮೇಲೆ ಪ್ಲೇಟ್ ಬರ್ತದೆ ಈ ತರ. ಇದೆ ಪ್ಲೇಟ್ ಹಾಕಿ ಈ ತರ ಔಟ್ ಸೈಡ್ ಬಾಕ್ಸ್ ಫಿಟ್ಟಿಂಗ್, ಈ ತರ ಬೋರ್ಡ್ ಹಾಕಿ ಇರ್ತಾರ. ಇದೆ ಎಂ ಸಿ ಬಿ ಹಾಕಿ ಔಟ್ ಸೈಡ್ ಹಾಕಿದ್ರೆ ಇದೆ ಚಿಕ್ಕದು ದೊಡ್ಡದು ಡಿಫ್ರೆಂಟ್ ಬರ್ತದೆ. ಈ ಐಟಮ್ ಕಲರ್ ಪ್ಲೇಟ್ ಮಾತ್ರ ಕಲರ್ ಚೇಂಜ್ ಆಗೋದು, ಓನ್ಲಿ ಪ್ಲೇಟ್. ಪ್ಲೇಟ್ ಕಲರ್ ಚೇಂಜಿಂಗ್, ಕಲರ್ ಬೇರೆ ಬೇರೆ ಕಲರ್ ಸಿಗ್ತದೆ. ಡಿಸ್ಪ್ಲೇ ಮಾಡಿದ್ದಾರೆ, ಬಟ್ ರೇಂಜ್ ಬೇರೆ ಬೇರೆ ಕಲರ್ ಇದೆ. ಓ, ಬ್ಲಾಕ್ ವಿತ್ ಸಿಲ್ವರ್ ಕೂಡ ಇದೆ. ಪ್ಲೇಟ್ ಮಾತ್ರ ಕಲರ್ ಚೇಂಜ್ ಆಗುತ್ತೆ. ಸ್ವಿಚಸ್ ಎಲ್ಲ ಸೇಮ್ ಇರುತ್ತೆ. ಸೇಮ್ ಇರುತ್ತೆ, ಸ್ವಿಚ್ ಎಲ್ಲ ವೈಟ್ ಕಲರ್ ಇದೆ. ಓಕೆ, ಸೋ ಇದು ನೋಡಿ ಬ್ಲಾಕ್ ವಿತ್ ಸಿಲ್ವರ್ ಇದೆ. ಬಾಗಲು ಸೈಜಸ್ ಇದೆ, 10 ಕಲರ್ ಇದೆ, 10 ಕಲರ್ಸ್. ಬಟ್ ಪ್ಲೇಟ್ ಕಲರ್ ಪ್ಲೇಟ್ ಇಸ್ ನೋ ಗ್ಯಾರಂಟಿ. ಓಕೆ ಓಕೆ,
ಪ್ಲೇಟ್ ಹೈಯೆಸ್ಟ್ 1 ಇಯರ್ ಆದ್ಮೇಲೆ ಯಾವ ಕಲರ್ ಪ್ಲೇಟ್ 1000 ರೂಪಾಯಿ ಕೊಟ್ಟಿದ್ರೆ ಕೂಡ ಕಲರ್ ಸ್ಲೋ ಸ್ಲೋ ಹೋಗ್ತದೆ. ಇದೇ ಸುಮ್ನೆ ದುಡ್ಡು ಕಲರ್ ಪ್ಲೇಟ್ ವೇಸ್ಟ್ ಮಾಡೋದು, ಬಟ್ ಸಮ್ ಜನ ಲೈಕ್ ಮಾಡ್ತಾರ, ಫ್ಯಾನ್ಸಿ ಆಗಿರುತ್ತೆ ಅಂತ ಲೈಕ್ ಮಾಡ್ತಾರೆ. ಇದಕ್ಕೆ ಲೈಫ್ ಕಲರ್ ಇರಲ್ಲ, 1 ಇಯರ್ ಹೋಗಿ ಮೇಲೆ ಸ್ಲೋ ಸ್ಲೋ ಎಲ್ಲ ಕಲರ್ ಫೆಡ್ ಇಫೆಕ್ಟ್ ಆಗೇ ಆಗುತ್ತದೆ. ಯಾವ್ದು 10,000 ಕೊಟ್ಟಿದ್ರೆ ಕೂಡ ಲಾಂಗ್ ಲೈಫ್ ಇರಲ್ಲ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ, ವುಡನ್ ಟೈಪ್ ಅಲ್ಲಿ ಬೇಕಾದ್ರೆ ವುಡನ್ ಟೈಪ್ ಅಲ್ಲಿ ಮಾಡಿದ್ದಾರೆ, ಬಟ್ ಕಾಮನ್ ಆಗಿ ವೈಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಗ್ಲಾಸ್ ಪ್ಲೇಟ್ ಸಿಗ್ತದೆ, ಕಲರ್ ಎಲ್ಲ ಗ್ಲಾಸ್ ಎಲ್ಲ ಸಿಗ್ತದೆ, ಬಟ್ ವುಡ್ ಕಲರ್ ಈಸ್ ಇದು ವುಡ್ ಈ ಕಡೆ ಇರ್ತದೆ, ಅಕ್ರೋಲಿಕ್ ಸೀಟ್ ಇರ್ತದೆ, ಬಟ್ ಇದು ನಾಟ್ ಲೈಫ್ ಲೈಫ್ ವೈಟ್ ಕಲರ್ ಬಂದಿದೆ. ಸ್ವಿಚಸ್ ಪ್ಯಾಟರ್ನ್ ಈ ಟೈಪ್ ಸ್ಲಿಮ್ ಸ್ವಿಚಸ್ ಬೇಕಾದ್ರೂ ಸಿಗುತ್ತೆ, ಈ ಶೇಪ್ ಅಲ್ಲೂ ಸಿಗುತ್ತೆ ಎಲ್ಲ ಇದೆ ಈ ಟೈಪ್. ಸೊ ಇದ್ ನೋಡಿ, ನಿಮ್ಗೆ ಸ್ವಲ್ಪ ಬ್ರಾಡ್ ಆಗಿ ಬೇಕಂದ್ರೆ ಈ ಟೈಪ್ ಸ್ವಿಚ್ ಇದೆ, ಈ ಟೈಪ್ ಇದೆ, ಸ್ಮಾಲ್ ಟೈಪ್ ಅಲ್ಲಿ ಬೇಕಾದ್ರೆ ಇದು ಇದೆ, ಸ್ವಲ್ಪ ಸ್ಕ್ವೇರ್ ಟೈಪ್ ಕರ್ವ್ ಟೈಪ್ ಬೇಕಾದ್ರೆ ಇದು ಇದೆ, ಅಂಡ್ ಇದರ ಸ್ಲಿಮ್ ಬೇಕಾದ್ರೆ ಫ್ಲಾಟ್ ಫ್ಲಾಟ್ ಇದು ಸ್ಲಿಮ್ ಟೈಪ್ ಅಲ್ಲಿ ಸಿಲ್ವರ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಇದೇ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ. ಈ ತರ ಐಟಮ್ಸ್ ಬೇಕಂದ್ರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಮತ್ತೆ ವೈರಿಂಗ್ಸ್ ಕೂಡ ಇದೆ, ಎಲ್ಲಾ ಸೈಜಸ್ ವೈರಿಂಗ್ ಸಿಗ್ತದೆ, ಹೌಸ್ ವೈರಿಂಗ್ ಟೋಟಲ್ ಸೈಜ್ ಸಿಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದೆಲ್ಲ ಮೇಡಮ್, ಇದೆಲ್ಲ ಸಾಕೆಟ್ ಸ್ವಿಚಸ್ ಬರುತ್ತೆ. ಸೊ ಇದೆಲ್ಲ ಸಾಕೆಟ್, ಸಾಕೆಟ್ ರೆಡಿ ಮಾಡ್ತಾ ಇದಾರೆ. ಸೊ ಈ ತರ ಬರುತ್ತೆ, ಒಬ್ಬೊಬ್ಬರು ಒಂದೊಂದ್ ಸ್ಟೆಪ್ ಮಾಡ್ತಾ ಇದಾರೆ. ಇದು ಬಂದು ಎಲ್ಲಾ ನಿಮ್ ಐಟಮ್ ಇದೇ ತರ ರೆಡಿ ಮಾಡಿಸ್ತೀರಾ? ಸೊ ಬ್ರಾಂಚಸ್ ಸಪರೇಟ್ ಸಪರೇಟ್ ಇರುತ್ತೆ, ಯೂನಿಟ್ ಸಪರೇಟ್ ಇರುತ್ತೆ. ಒಂದೊಂದು ಐಟಮ್ ಯಾವ ತರ ರೆಡಿ ಮಾಡ್ತಾ ಇದಾರೋ ಸೇಮ್ ಎಲ್ಲಾ ಪ್ರಾಡಕ್ಟ್ಸ್ ಇದೇ ತರ ರೆಡಿ ಮಾಡ್ತಾರೆ. ಸೊ ಎಲ್ಲದಕ್ಕೂ ಸಪರೇಟ್ ಸಪರೇಟ್ ಯೂನಿಟ್ ಬರುತ್ತೆ. ಇದೆಲ್ಲ ವಾರಂಟಿ ಕೂಡ ಕೊಡ್ತಾ ಇದೀರಲ್ಲ ಸರ್? 10 ಇಯರ್ಸ್ ವಾರಂಟಿ ಖಂಡಿತ ಇರುತ್ತೆ. ಓಕೆ, ಎಲ್ಲ ಸ್ವಿಚಸ್ ಇದೆ, ಎಲ್ಲದಕ್ಕೂ ನೇಮ್ ಇರುತ್ತಲ್ಲ ಗೋಲ್ಡ್ ಮಾರ್ಕ್ ಅಂತ. ಅಲ್ಲಿ ರೆಡಿ ಮಾಡ್ತಾ ಇರೋದು, ಚೆಕಿಂಗ್ ಎಲ್ಲ ಆಯ್ತು. ಸೊ ನೆಕ್ಸ್ಟ್ ಬಂದು ಸಿಂಗಲ್ ಪೀಸ್ ಪ್ಯಾಕಿಂಗ್ ಮಾಡ್ತಾ ಇರೋದು. ಸೊ ಇದನ್ನ ಸಿಂಗಲ್ ಸಿಂಗಲ್ ಪೀಸಸ್ ಆಗಿ ಸೀಲಿಂಗ್ ಮಾಡ್ತಾರೆ ನೋಡಿ. ಈ ತರ ಮಿಷನ್ಸ್ ಎಲ್ಲ ಇಕ್ಕಿದಾರ. ಸೊ ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಫ್ರೆಂಡ್ಸ್, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು, ಬೆಸ್ಟ್ ಪ್ರೈಸಸ್ ಇರುತ್ತೆ. ಸೊ ಡೈರೆಕ್ಟ್ ನೀವು ಶಾಪ್ ಹೋಗಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಇಷ್ಟು ಬೆನಿಫಿಟ್ ಸಿಗಲ್ಲ. ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ಐಟಮ್ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ಲಿ ಹೋಲ್ಸೇಲ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಮೇನ್ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತಾರೆ. ಸೊ ಮೈನ್ ಅದು ಮೈಂಡಲ್ಲಿ ಇಟ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ತರ ಪ್ಯಾಕ್ ಮಾಡ್ತಾರೆ ನೋಡಿ, ಎಲ್ಲ ಈಚ್ ಅಂಡ್ ಎವ್ರಿ ಪ್ರೊಸೆಸಿಂಗ್ ನಾನು ತೋರಿಸ್ತಾ ಇದ್ದೀನಿ. ಸೊ ಪ್ಯಾಕಿಂಗ್ ಸಿಂಗಲ್ ಸಿಂಗಲ್ ಪೀಸಸ್ ಈ ತರ ಪ್ಯಾಕ್ ಮಾಡ್ತಾರೆ. ಸೊ ಇದು ಚೆಕ್ ಮಾಡಿ ಆಮೇಲೆ ಕವರ್ ಎಲ್ಲ ಹಾಕ್ತಾರೆ, ಆಮೇಲೆ ಸಿಂಗಲ್ ಪೀಸು ಪ್ಯಾಕ್ ಮಾಡ್ತಾರೆ. ಸೊ ಇದು ಬಾಕ್ಸ್ ಪ್ಯಾಕಿಂಗ್, ಕಂಪ್ಲೀಟ್ ಬಾಕ್ಸ್ ಪ್ಯಾಕಿಂಗ್. ಒಂದು ಬಾಕ್ಸ್ ಅಲ್ಲಿ ಎಷ್ಟು ಪೀಸಸ್ ಇರುತ್ತೆ ಸರ್, ಕ್ವಾಂಟಿಟಿ ಎಷ್ಟಿರುತ್ತೆ? 20 ಪೀಸಸ್. ಸೊ ನೋಡಿ ಈ ತರ ಪ್ಯಾಕ್ ಮಾಡ್ತಾರೆ ಬಾಕ್ಸ್ ಪ್ಯಾಕಿಂಗ್. ಸೊ ಕಂಪ್ಲೀಟ್ ಬಾಕ್ಸ್ ಈ ತರ ಬರುತ್ತೆ, ಅಂಡ್ ಲಾಸ್ಟ್ ಫೈನಲ್ ಟೇಪ್ ಹಾಕಿ ಸೇಲಿಂಗ್ ಕೇಳ್ತಾರೆ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಕ್ವಾಂಟಿಟಿ ಅನ್ನೋದು ಇವ್ರ ಹತ್ರ ಸಿಗುತ್ತೆ. ಇದು ಸಿಂಗಲ್ ಸ್ವಿಚ್, ಮತ್ತೆ ಇನ್ನು ಇದರಲ್ಲಿ ಡಿಫ್ರೆಂಟ್ ಶೇಪ್ಸ್ ಸಿಗುತ್ತಲ್ಲ. 6 ಕೂಡ ಸಿಗುತ್ತೆ. ಇದು ನೋಡಿ, ಇದು ಮಾಡ್ತಾ ಇರೋದು, ಇದು ಬಂದ್ಬಿಟ್ಟು 1 ಸ್ಕ್ವೇರ್ ಅಂತ.
ಇದು ಒನ್ ಸ್ಕ್ವೇರ್ ಒನ್ ಸ್ಕ್ವೇರ್ ಬ್ಲೂ ರೆಡ್ ಗ್ರೀನ್ ಬ್ಲಾಕ್ ಎಲ್ಲ ಕಲರ್ ಅಲ್ಲಿ ಸಿಗುತ್ತೆ ಮೇಡಮ್. ಒನ್ ಅಲ್ಲಿ ಬಂದ್ಬಿಟ್ಟು ಬ್ಲಾಕ್ ಬ್ಲೂ ರೆಡ್ ಯೆಲ್ಲೋ ಗ್ರೀನ್ ಎಲ್ಲ ಕಲರ್ ಅಲ್ಲಿ ಆಲ್ ಕಲರ್ ಅಲ್ಲಿ ಸಿಗುತ್ತೆ. ಸೊ ಕಂಪ್ಲೀಟ್ಲಿ ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಲಿಡ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಪಕ್ಕ ಇರುತ್ತೆ. ನಿಮ್ಗೆ ತೋರಿಸ್ತೀನಿ. ಸೊ ಇದು ಮಿನಿಮಮ್ ಕ್ವಾಂಟಿಟಿ ಎಷ್ಟು ಪರ್ಚೇಸ್ ಮಾಡ್ಬೇಕು ಸರ್? ಮಿನಿಮಮ್ ಕ್ವಾಂಟಿಟಿ ಅಂತ ಏನಿಲ್ಲ, ಎಷ್ಟು ಬೇಕಾದ್ರೂ ತಗೊಂಡು ಬಟ್ ಡೈರೆಕ್ಟ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಕ್ವಾಲಿಟಿ ನೀವು ರೇಟ್ ಎಲ್ಲ ನೋಡ್ಬಿಟ್ಟು ನೀವೇ ಪರ್ಚೇಸ್ ಆರಾಮಾಗಿ. ಎಂ ಆರ್ ಪಿ ಕಿಂತ ಡಿಸ್ಕೌಂಟ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಅಲ್ಲೇ ಸಿಗುತ್ತೆ ಅಲ್ಲ. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ವಾ, ಡಿಸ್ಕೌಂಟ್ ಇದ್ದೇ ಇರುತ್ತೆ. ಮತ್ತೆ ಏನೇನ್ ಸಿಗುತ್ತೆ ಸರ್? ಇದೆಲ್ಲ ಸೇಮ್ ವೈರ್ಸ್ ಏನಾ? ಇದೆಲ್ಲ ವೈರ್ಸ್ ಮೇಡಮ್, ಇದೆಲ್ಲ ಇದು 2.5 ವೈರ್ಸ್. ಓಕೆ, ಇದೆಲ್ಲ ಇದು ಮಲ್ಟಿಪ್ಲೆಗ್ ಅಂತಾರೆ. ಓಕೆ, ಅದು 4x4 ಆಂಗಲ್ ಅಂತಾರೆ. ಇಲ್ಲಿ ರ್ಯಾಕ್ ಅಲ್ಲಿ ಇರೋದೆಲ್ಲ ಸ್ವಿಚ್ ಐಟಮ್ ಹೋಲ್ಡರ್ ಐಟಮ್ ಎಲ್ಲ ಇದೆ. ಓಕೆ, ಸೊ ಇಲ್ಲೇ ನಿಮ್ದು ಫೋರ್ ಸಪರೇಟ್ ಸಪರೇಟ್ ಫೋರ್ ಬ್ರಾಂಚಸ್ ಇದೆಲ್ಲ, ಫೋರ್ ಯೂನಿಟ್ಸ್ ಇದೆ. ಒಂದೊಂದು ಯೂನಿಟ್ ಅಲ್ಲಿ ಒಂದೊಂದು ಐಟಮ್ ರೆಡಿ ಆಗುತ್ತೆ. ಸೊ ಜಸ್ಟ್ ಸ್ಯಾಂಪಲ್ಗೋಸ್ಕರ ತೋರಿಸ್ತಾ ಇದೀವಿ. ಯಾರಾದ್ರೂ ಕ್ವಾಂಟಿಟಿ ಪರ್ಪಸ್ಗೆ ಪರ್ಚೇಸ್ ಮಾಡ್ಕೋಬೇಕು, ಸೇಲ್ ಪರ್ಪಸ್ಗೆ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತಾ ಇದಾರೆ, ಅಂಡ್ ಡಿಸ್ಕೌಂಟ್ ಕೂಡ ಇದೆಲ್ಲ. ಇದೆಲ್ಲ ಸರ್, ಇದೆಲ್ಲ ಫಿಟ್ಟಿಂಗ್ ಮಾಡ್ತಾ ಇರೋದ? ಹೋಲ್ಡರ್ಸ್ ಸರ್, ಇದು ಬಂದ್ಬಿಟ್ಟು ಪೆಂಡೆಂಟ್ ಹೋಲ್ಡರ್ ಅಂತ. ಪೆಂಡೆಂಟ್ ಹೋಲ್ಡರ್ ಈ ತರ ಮಾಡ್ತಾ ಇದಾರೆ. ರೆಡಿ ಆದ್ಮೇಲೆ ಈ ತರ ಆಗುತ್ತೆ. ಓಕೆ, ಸೊ ಇದೆಲ್ಲ ಕ್ವಾಲಿಟಿ ಎಲ್ಲ ಪಕ್ಕ ಇರುತ್ತೆ ನೋಡಿಬೇಕಂದ್ರೆ ಇಲ್ಲೇ ತೋರಿಸ್ತೀನಿ. ಓಕೆ, ಆಮೇಲೆ ಒಂದ್ಸಲ ಹಾಕಿದ್ರೆ ಹಾಕ್ಬೋದು ಅಂತ ಇನ್ನೊಂದ್ಸಲ. ಸೊ ವಾರಂಟೀಸ್ ಎಲ್ಲ ಇರುತ್ತಾ ಸರ್? ಖಂಡಿತ ವಾರಂಟೀಸ್ ಎಲ್ಲ ಇರುತ್ತೆ ಮೇಡಮ್. ಸ್ವಿಚ್ ಆಕ್ಸರೀಸ್ ಏನಿದ್ರು 10 ಇಯರ್ಸ್ ಕನ್ಫರ್ಮ್ ವಾರಂಟಿ. ಓಕೆ, ಪೀಸ್ ಟು ಪೀಸ್ ರಿಟರ್ನ್ ತಗೊಂಡು. ಓಕೆ, ಅಕಸ್ಮಾತ್ ಡ್ಯಾಮೇಜ್ ಬಂದ ಇದೆಲ್ಲ ಸರ್? ಅದು ಸೇಮ್ ಪೆಂಡೆಂಟ್ ಹೋಲ್ಡರ್. ಪೆಂಡೆಂಟ್ ಹೋಲ್ಡರ್ ಅದು ಫಿಟ್ಟಿಂಗ್ ಆದ್ಮೇಲೆ ಈ ತರ ಸೀಲಿಂಗ್ ಆಗುತ್ತೆ. ಓಕೆ, ಸೊ ಕಂಪ್ಲೀಟ್ ಆದ್ಮೇಲೆ ಈ ತರ ಸೀಲಿಂಗ್ ಆಗುತ್ತೆ. ಈ ತರ ಬಾಕ್ಸ್. ಓಕೆ, ಒಂದು ಬಾಕ್ಸ್ ಅಲ್ಲಿ ಎಷ್ಟು ಪೀಸಸ್ ಬರುತ್ತೆ? 20 ಪೀಸಸ್. 20 ಪೀಸಸ್. ಓಕೆ, ಏನೇನು ಐಟಮ್ ಸಿಗುತ್ತೆ ಸರ್ ಸ್ಪೆಷಲಿ ನಿಮ್ಮ ಹತ್ರ? ನಮ್ಮ ಹತ್ರ ಆಲ್ ಟೈಪ್ ವೆರೈಟಿ ಸ್ವಿಚಸ್, ಮತ್ತೆ ಹೋಲ್ಡರ್ಸ್, ಪೆಂಡೆಂಟ್ ಹೋಲ್ಡರ್ಸ್, ಮ್ಯಾಂಗಲ್ ಬ್ಯಾಟನ್, ಮತ್ತೆ ಪ್ಲೇಟ್ಸ್, ಹುಡ್ ಪ್ಲೇಟ್, ಮೆಟಲ್ ಪ್ಲೇಟ್, ಪ್ಲೇಟ್ಸ್, ಆಲ್ ಟೈಪ್ ಸ್ವಿಚಸ್, ಹೋಲ್ಡರ್ಸ್, ಸೀಲಿಂಗ್ ರೋಲ್ಸ್ ಅಂತ ಬರುತ್ತೆ. ಟೋಟಲ್ ಎಲೆಕ್ಟ್ರಿಕ್. ಸೊ ಒಂದ್ ಮನೆಗೆ ಏನೇನ್ ಬೇಕೋ ಅದೆಲ್ಲಾನು ಸಿಗುತ್ತೆ.